ಅನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುನೀತಾ ಶಶಿಧರ್ ಮತ್ತು ಪಂಚಾಯಿತಿ ಸದಸ್ಯರ ಸಹಭಾಗಿತ್ವದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರನ್ನು ಮತ್ತು ಶಿಕ್ಷಕರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಿಆರ್ ಗೋಪಿರವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹ ಧನವನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್, ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ಸದ್ದಾಂ, ಜಗದೀಶ್ ಬಾಬು, ಕಾಂಗ್ರೆಸ್ ಮುಖಂಡ ಸಿಆರ್ ಗೋಪಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುನೀತಾ ಶಶಿಧರ್, ಸದಸ್ಯರಾದ ನವೀನ್ ಕುಮಾರ್, ಸತೀಶ್, ಶ್ರೀನಿವಾಸ್ ಬುಡಗಪ್ಪ, ಕಲಾವತಿ, ರೇಣುಕಮ್ಮ, ಶಿವಕುಮಾರ್, ಗಾಯತ್ರಿ, ನಸೀಬಾ ಉನ್ನಸ, ಕಲಾವತಿ ಮುಖಂಡರಾದ ನಾಗರಾಜ ಶೆಟ್ಟಿ, ಮೂರ್ತಿ ಕುಮಾರ್, ಮಂಜೇಗೌಡ, ವಜೀದ್ ಮತ್ತು ಶಿಕ್ಷಕರು ಹಾಗೂ ಸರ್ಜಾಪುರ ಗ್ರಾಮಸ್ಥರು ಹಾಜರಿದ್ದರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು
गुरुर्देवो महेश्वरा, गुरु साक्षात परब्रह्म ಸರ್ಜಾಪುರ ಪಂಚಾಯಿತಿ ವತಿಯಿಂದ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದರು. ಎಲ್ಲ ನಿವೃತ್ತ ಮುಖ್ಯೋಪಾಧ್ಯಾಯರುಗಳನ್ನ ಮತ್ತು ಒಳ್ಳೆ ಮೆರಿಟ್ಸ್ ಬಂದಂಥ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಒಂದು ಪ್ರತಿಭಾ ಪುರಸ್ಕಾರ, ಇವೆಲ್ಲ ಒಂದು ಕಾರ್ಯಕ್ರಮ, ಅತ್ಯುನ್ನತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಂಥ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀನಿವಾಸು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗ ಇವು ಸರ್ದಾರ್ ವಲ್ಲಭಾಯಿ ಪಟೇಲ್ ವಿದ್ಯಾಸಂಸ್ಥೆಯು ನಮ್ಮ ಇಡೀ ತಾಲೂಕಿನಲ್ಲಿ ದೊಡ್ಡ ಒಂದು ಸಂಸ್ಥೆ. ನಮ್ಮ ತಂದೆ ಕಾಲದಿಂದಲೂ ಎಲ್ಲ ಒಂದು ಈ ಶಾಲೆಯಲ್ಲಿ ಓದಿದಂಥ ಎಲ್ಲ ಒಂದು ಹಳೆ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದಲ್ಲಿ ಇವತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಷ್ಟೋ ಮಹನೀಯರನ್ನ ಕೊಟ್ಟಂಥ ವಿದ್ಯಾಸಂಸ್ಥೆ ಇದು. ಈ ಒಂದು ವಿದ್ಯಾಸಂಸ್ಥೆಗೆ ನೂತನವಾಗಿ ನಾನು ಕೂಡ ಅಧ್ಯಕ್ಷನಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆನ ಒಂದು ಸ್ವಂತ ಒಂದು ಮನೆ ರೀತಿ ಈ ಒಂದು ಸಂಸ್ಥೆನ ಅಭಿವೃದ್ಧಿ ಮಾಡಬೇಕು ಮತ್ತು ಈ ಒಂದು ಸಂಸ್ಥೆ ಬೆಳಿಬೇಕು. ಇನ್ನೂ ಅನೇಕ ಮಕ್ಕಳಿಗೆ, ಬಡವರಿಗೆ ಮತ್ತು ಎಷ್ಟೋ ಅನಾಥರಿಗೆ ಈ ಒಂದು ಆಶ್ರಯ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾನು ಕೂಡ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದೇನೆ. ಈ ಒಂದು ಸಂಸ್ಥೆನ ಅಭಿವೃದ್ಧಿ ಸದ್ಯದಲ್ಲೇ ಪ್ರಾರಂಭ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಒಂದು ಪ್ರತಿಭೆಗಳನ್ನ ಈ ಒಂದು ಶಾಲೆಯಿಂದ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಂದ ಶಿಕ್ಷಕರಿಗೆ ಗೌರವ ಕೊಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥವೇ ಮೊದಲು ಹೋಗ್ತಾ ಹೋಗ್ತಾ ಹಿಂಗೆ ಡೆವಲಪ್ಮೆಂಟ್ ಆದರೆ ಗುರುಗಳಿಗೆ ಸೊ ಒಳ್ಳೆ ಗೌರವ ಕೊಡಲಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಎಸ್ ವಿ ಪಿ ಎಚ್ ಎಸ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೆಕೊಟ್ಟು ಗುರುಗಳಿಗೆಲ್ಲ ತುಂಬ ಧನ್ಯವಾದಗಳು ಹೇಳೋಕ್ಕೆ ನನ್ನ ಇಷ್ಟ. ಪಂಚಾಯತಿ ವತಿಯಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಬಹಳ ಉತ್ತಮವಾದ ಕೆಲಸ. ಯಾಕಂದರೆ ಗುರುಗೆ ಅಗ್ರಸ್ಥಾನ ಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ಗುರುಬಲ ಇಲ್ಲ ಅಂದರೆ ಅವನು ಏನು ಮಾಡಿದ್ರೂ ಅವನು ಊರ್ಜಿತ ಆಗೋದಿಲ್ಲ. ಹಾಗಾಗಿ ಗುರುವಿಗೆ ಯಾರು ನಮಿಸ್ತಾರೆ, ಗುರು ವಿಚಾರದಲ್ಲಿ ಯಾರು ಅವರು ಶ್ರದ್ಧೆ ಭಕ್ತಿಯಿಂದ ಇರ್ತಾರೋ ಅವರು ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಒಂದು ಇದಿದೆ. ಹಾಗಾಗಿ ನಮ್ಮ ಗುರುಗಳು ಇದ್ದಾರೆ ಜೊತೆಯಲ್ಲಿ. ನಾನು ಈ ಸ್ಕೂಲಲ್ಲಿ ಹಳೆ ವಿದ್ಯಾರ್ಥಿ. ನಾವು ಓದಬೇಕಾದ್ರೆ ನಮ್ಮ ಗುರುಗಳೆಲ್ಲ ಭಾಳ ನಮಗೆ ಇದ್ದಿ ಬುದ್ಧಿ ಕಲಿಸಿ ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ಈ ಮಟ್ಟಕ್ಕೆ ಬಂದು ಇದೇ ವಿದ್ಯಾಸಂಸ್ಥೆಯಲ್ಲಿ ಬಂದು ನಾವು ಇವತ್ತು ಗೆಸ್ಟಾಗಿ ಕರೆದಿದ್ದಾರೆ.
ಅದರ ವಿಶೇಷವಾಗಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿರೋದು ಬಹಳ ಖುಷಿ ತರತಕ್ಕಂತ ವಿಷಯ ಇವತ್ತು ಈ ಸಭೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಒಳ್ಳೆ ತೀರ್ಮಾನ ತಕೊಂಡು ನಮ್ಮ ಸರ್ಜಾಪುರದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅವರಿಗೂ ದೇವರು ಒಳ್ಳೇದು ಮಾಡಲಿ ಆ ಗುರು ಆಶೀರ್ವಾದ ಅವರಿಗೂ ಇರಲಿ ಅಂತ ಹೇಳ್ತಾ ಸೆಪ್ಟೆಂಬರ್ 5ನೇ ತಾರೀಕು ಮಾಡಬೇಕಾಗಿತ್ತು ಈ ಕಾರ್ಯಕ್ರಮವನ್ನು ಶಿಕ್ಷಕರ ದಿನಾಚರಣೆ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸೆಪ್ಟೆಂಬರ್ 5ಕ್ಕೆ ಮಾಡಬೇಕಾಗಿತ್ತು ಮುಂದುವಾಯಿತು 12ಗೆ ಯಾಕೆ ಮುಂದುವಾಯಿತು ಅಂದರೆ ಇದು ಮೀಟಿಂಗಲ್ಲಿ ಇಟ್ಕೊಂಡು ಮಾಡೋಣ ಅಂತ ನಮ್ಮ ಪಂಚಾಯತಿ ಕಡೆಯಿಂದ ಮಾಡೋಣ ಅಂದ್ಕೊಂಡಿದ್ದೀವಿ ಆಮೇಲೆ ಮೀಟಿಂಗಲ್ಲಿ ಸಬ್ಜೆಕ್ಟ್ ಇಟ್ಕೊಂಡು ಮೀಟಿಂಗಲ್ಲಿ ಮಾತಾಡಿದ್ರಿ ಕೆಲವರು ಅದ್ರಿಗೆ ವಿರೋಧ ಮಾಡಿದ್ರು ಆಯಿತು ಅಂದ್ಬಿಟ್ಟು ಪಂಚಾಯತಿಯಿಂದ ಮಾಡೋದು ಬೇಡ ಅಂತ ನಮ್ಮ ಸದಸ್ಯರನ್ನೆಲ್ಲ ಎಲ್ಲ ನಾವು ಕೇಳಿಕೊಂಡು ನಮ್ಮ ಸದಸ್ಯರೆಲ್ಲ ಪಾಪ ನಮ್ಮ ನವೀನ್ ಸಾರು ಆಮೇಲೆ ಶಿವು ಸಾರು ಇವರಿಬ್ಬರು ಶ್ರಮ ವಹಿಸಿ ಇದ್ರಿಗೆ ಯಶಸ್ವಿ ಆಗಬೇಕಂದ್ರೆ ಅವರೇ ಕಾರಣ ಎಲ್ಲರೂ ಕೈ ಜೋಡಿಸಿ ನಮ್ಮ ಶ್ರೀನಿವಾಸ ಆಗಿರ್ಬೋದು ಇನ್ನೊಬ್ಬ ಶ್ರೀನಿವಾಸ ಆಗಿರ್ಬೋದು ಹುಡುಗಪ್ಪನವರಾಗಿರ್ಬೋದು ಸತೀಶ್ ಆಗಿರ್ಬೋದು ನಮ್ಮ ಲೇಡೀಸ್ ಮೆಂಬರ್ಗಳು ಅವರು ತುಂಬಾ ಹಿಡಿದುಬಿಟ್ಟಿದ್ರು ಇದು ಮಾಡಲೇಬೇಕು ಈ ಸಲ ಅಂತ ಅದು ಸರ್ಕಾರ ಮಟ್ಟದಲ್ಲಿ ಮಾಡೋದಿಲ್ಲ ಇದು ಆದ್ರೂ ಕೆಲವರು ವಿರೋಧ ಮಾಡಿದ್ರು ಏನಾಗಲಿ ನಮ್ಮ ವೈಯಕ್ತಿಕವಾಗಿ ನಾವೆಲ್ಲ ಹಾಕ್ಕೊಂಡು ನಾವು ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ಎಲ್ಲ ಕೈ ಜೋಡಿಸಿದ್ರು ತುಂಬಾ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಮಾಡಲೇಬೇಕು ಇದೇ ಮೊದಲನೇ ಬಾರಿ ಸರ್ಜಾಪುರದಲ್ಲಿ ಮೊದಲನೇ ಬಾರಿ ಯಶಸ್ವಿಯಾಗಿ ಎಲ್ಲ ನಡೆಸ್ಕೊಟ್ಟಿದ್ದೆ ಎಲ್ಲ ಸದಸ್ಯರು ಇದ್ರ ಕೈ ಜೋಡಿಸಿ ಏನು ಒಂದು ಕೆಲವರು ಸದಸ್ಯರುಗಳು ಇದ್ರಿಗೆ ವಿರೋಧ ಮಾಡಿದ್ರು ಅಂದರೆ ಒಂದು 6 ಜನ ಒಂದು 24 ಜನ ಎಲ್ಲರೂ ಕೈ ಜೋಡಿಸಿದ್ರು ಒಂದು ಯಶಸ್ವಿಗೆ ಅವರೇ ಕಾರಣ ಎಲ್ಲ ಸದಸ್ಯರು ಈಗ ನಾವು ಒಂದು ಕೆಲಸ ಏನೇ ಒಂದು ಮಾಡಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೇ ಅದು ಕೆಲಸ ಆಗೋದು ಹಾಗೆ ಎಲ್ಲರೂ ಜೋಡಿಸ್ಕೊಂಡು ಎಲ್ಲ ನೀಟಾಗಿ ಮಾಡಿದ್ವಿ ಇದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಕೊಟ್ಟಂಥ ಎಲ್ಲ ಇವರಿಗೂ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ನಿಜವಾಗಲೂ ಒಂದು ಖುಷಿ ತರುವಂಥದ್ದು ದಿನ ಶಿಕ್ಷಕರ ದಿನಾಚರಣೆ 133ನೇ ಜನ್ಮದಿನ ಅಂತೇಳಿ ನಾವು ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನ ಇಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಿಜವಾಗಲೂ ಎಲ್ಲರಿಗೂ ಒಂದು ಸಂತೋಷ ತರುವಂಥ ಒಂದು ಕಾರ್ಯಕ್ರಮ ಇದು ಯಾಕೆಂತ ಹೇಳಿದೆ ಅಂದರೆ ಇದೊಂದು ವಿಶೇಷತೆ ಇದೆ ಈ ಕಾರ್ಯಕ್ರಮಕ್ಕೆ ಇಂದು ಎಲ್ಲ ಶಿಕ್ಷಕರು ಅಥವಾ ಒಂದು ಶೈಕ್ಷಣಿಕ ಒಂದು ಇಲಾಖೆನವರು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಿದ್ರು ಆದರೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯವರು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಈ ಒಂದು ದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅವರ ಒಂದು ಮನಸ್ಸಲ್ಲಿ ಹೀಗಿರ್ಬೋದು ಬಹುಶಃ ಗುರುಗಳಿಗೆ ಒಂದು ಗುರು ಅನ್ನೋ ಒಂದು ಗೌರವವನ್ನು ಸಲ್ಲಿಸ್ಬೇಕು ಈ ಮುಖೇನ ಅಂತ ಒಂದು ಇರ್ಬೋದು ಕಾರಣ ಇಷ್ಟೇ ಈ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಇಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಮತ್ತು ಏನು ಈ ಶಿವಯ್ಯನವರು ನಮ್ಮ ಈಗ ಇಷ್ಟೊತ್ತು ಮಾತಾಡಿದ್ರು ಇವರು ಇಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಮನೋಹರ್ ಅವರು ಕೂಡ ಇಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಮುನ್ರಾಜ್ ಅವರು ಇಲ್ಲಿ ಹೋಗಿ ಓದಿ ಹೋಗಿರ್ತಕ್ಕಂಥವ್ರು ಮತ್ತು ಈ ಸುತ್ತಮುತ್ತಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಆದ್ದರಿಂದ ಬಹುಶಃ ನಾ ಸುಮಾರು ವರ್ಷಗಳಿಂದ ನಾನು ಈ ಒಂದು ಶಾಲೆಗೆ ಬಂದು 31ನೇ ವರ್ಷ ಇದು ಅದರ ಮೊದಲು ಒಂದು 5 ವರ್ಷ ಒಟ್ಟು 36ನೇ ವರ್ಷ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಒಂದು ದಿಸೆಯಲ್ಲಿ ನಿಜವಾಗಲೂ ಈ ಒಂದು ಒಳ್ಳೆಯ ಕಾರ್ಯ ಈ ಥರದ ಒಂದು ಕ್ಲಸ್ಟರ್ ಲೆವೆಲಲ್ಲಿ ಇಷ್ಟೊಂದು ಜನ ಸೇರಿಸ್ಕೊಂಡು ಈ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿರೋದು ಇದೇ ಮೊದಲಿಗೋ ಮೊದಲನೇದು ಅಂತ ನಾನು ಹೇಳಿದ್ರೆ ತಪ್ಪಾಗಲಾರ್ದು ಹಾಗಾಗಿ ಆ ದೇವರು ಭಗವಂತ ಈ ಮಾಡಿರೋರಿಗೂ ಮತ್ತು ನಮ್ಮ ಶಿಕ್ಷಕರು ಬಂದಿರತಕ್ಕಂಥವ್ರಿಗೋ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ 5ರಂದು ಆಚರಿಸ್ತೀವಿ ಆದರೆ ನಾವು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರ ವತಿಯಿಂದ ವೈಯಕ್ತಿಕವಾಗಿ ಸರ್ಜಾಪುರದಲ್ಲಿ ಇಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೀವಿ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಸರ್ಜಾಪುರ ಗ್ರಾಮದ ಬಂಧುಗಳು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ತಿಂಗಳಲ್ಲಿ ನಾವು ಏನಾದರೂ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಬೇಕು ಸೆಪ್ಟೆಂಬರ್ 5 ಇರೋದ್ರಿಂದ ಶಿಕ್ಷಕರ ದಿನಾಚರಣೆ ಅಂತೇಳ್ಬಿಟ್ಟು ನಾವು ಆಚರಿಸಲೇಬೇಕು ನಮ್ಮ ಹೋಬಳಿ ಮಟ್ಟದ ಎಲ್ಲ ಶಿಕ್ಷಕರಿಗೂ ಒಂದು ಗೌರವ ಒಂದು ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ನಮ್ಮ ಪಂಚಾಯತಿನಲ್ಲಿ ನಾವು ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ
ಅಲ್ಲಿಂದ ನಾವು ನಮ್ಮ ಅಧ್ಯಕ್ಷರ ಹತ್ರ ಕೇಳ್ಕೊಂಡ್ವಿ, ನವೀನ್ ಸರ್ ಹತ್ರ ಕೇಳ್ಕೊಂಡ್ವಿ. ನಮಗೆ ಎಲ್ಲರೂ ಅಧ್ಯಕ್ಷರು ನವೀನ್ ಅವರು ಮತ್ತೆ ಇನ್ನ ಎಲ್ಲ ಸದಸ್ಯರು ಸಹ ಎಲ್ಲ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮಗೆ ತುಂಬಾ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಒಳ್ಳೆ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಅವರವರ ಸ್ವಂತ ಖರ್ಚಿನಿಂದ ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಈ SVP ಪ್ರೌಢಶಾಲೆ ಆವರಣದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ SVP ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ 90 ಭಾಗ ವಿದ್ಯಾರ್ಥಿಗಳು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ಒಂದು ಹೆಮ್ಮೆಯ ವಿಷಯ. ಅಂದರೆ ಎಲ್ಲ ಉಪಾಧ್ಯಾಯರನ್ನು ಗುರುತಿಸಿ ನಿವೃತ್ತಿಯಾದ ಉಪಾಧ್ಯಾಯರನ್ನು ಸನ್ಮಾನ ಮಾಡಿ ಎಲ್ಲ ಶಾಲೆಗಳ ಉಪಾಧ್ಯಾಯರನ್ನು ಸನ್ಮಾನಿಸಿರುವುದು ಒಂದು ಹೆಮ್ಮೆಯ ವಿಷಯ. ಎಲ್ಲರಿಗೂ ಕೂಡ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಎಂದು ನಾನು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ಈ ವತಿಯಿಂದ 133ನೇ ಶಿಕ್ಷಕರ ದಿನಾಚರಣೆಯನ್ನು ಅಂಗವಾಗಿ ಶಿಕ್ಷಕರಿಗೂ ಎಲ್ಲರಿಗೂ ಶುಭಾಶಯಗಳು. ವೃಂದದವ್ರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ನಮ್ಮ ಜೀವನದ ಒಂದು ಪ್ರಥಮ ಗುರುವಾಗಿ ನಮ್ಮ ಜೀವನದಲ್ಲಿ ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಅವರು ದಾರಿದೀಪವಾಗಿ ನಮಗೆ ಬಂದಿರತಕ್ಕಂಥವ್ರು. ಅಂಥವ್ರಿಗೆ ನಾವು ಈ ದಿನ ನಾವು ಶುಭಾಶಯಗಳನ್ನ ಕೋರ್ತಾ ಈ ದಿನ ಆಚರಣೆ ಮಾಡಿದ್ದೀವಿ ಶಿಕ್ಷಕರ ದಿನಾಚರಣೆಯನ್ನು. ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸರ್ಜಾಪುರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಕ್ಷಕರ ದಿನಾಚರಣೆಗೆ ಸಹಕಾರ ಕೊಟ್ಟಂತಹ ಮೊದಲನೇದಾಗಿ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಾಗಿರ್ತಕ್ಕಂತಹ ನವೀನ್ ಅಣ್ಣವರು ಹಾಗೂ ನಸೀಬಾ ಮೇಡಮು, ಕಲಾವತಿಯವರು, ಗಾಯತ್ರಿಯವರು, ಲಲಿತಾಕ್ನವರು, ಶಿವಕುಮಾರ್ ಅವರು, ಇನ್ನೂ ಅನೇಕ ಸದಸ್ಯರುಗಳು ನಮಗೆ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ, ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಸಹಕಾರ ಮಾಡಿದಂಥವ್ರು ಎಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರು, ಅಧ್ಯಕ್ಷರು ಮತ್ತು ಎಲ್ಲ ವೃಂದದವರು ಸೇರಿ ಟೀಚರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ. ಇದು ಅದ್ಧೂರಿಯಾಗಿ ನಡೆದಿರೋದ್ರಿಂದ ನಮಗೂ ಸಹ ಸಂತೋಷ ಆಗ್ತಾ ಇದೆ. ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸರ್ಜಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೂ ವಂದಿಸ್ತಾ ನಾನು ಈ ಮಾತುಗಳನ್ನು. ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷ, ಉಪಾಧ್ಯಕ್ಷ, ಎಲ್ಲ ಸದಸ್ಯರು ಇಂದು ಶಿಕ್ಷಕ ದಿನಾಚರಣೆ ಇಂದು ನಾವು 12ನೇ ತಾರೀಕರಂದು ಸರ್ಜಾಪುರ SVPHS ಸ್ಕೂಲಿನ ಆವರಣದಲ್ಲಿ ಆಯೋಜಿಸಿದ್ದು ಈ ಒಂದು ಸಮಾರಂಭ ಯಶಸ್ವಿಗೊಳಿಸಿದ್ದು ಎಲ್ಲ ನಮ್ಮ ಸದಸ್ಯರಿಗೂ ನನ್ನ ಧನ್ಯವಾದ. ಎಲ್ಲ ಸದಸ್ಯರು ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸ್ಥಾಯಿ ಸಮಿತಿಯಲ್ಲಿ ಇದೆ ಆಗಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗಿರ್ಬೋದು, ನಮ್ಮ ಸುನೀತಾ ಅವರು ಮತ್ತು ನಸೀಬನಿಸಾ ಅವರು ಹಾಗೂ ಕಲಾವತಿ ಗಾಯತ್ರಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕಾರಣವಂತರು. ಇವರಿಗೆ ನಾನು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಕಾರ್ಯಕ್ರಮ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಆದರೆ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ.